प्राणनायक देव मीनाथ हरे गजानन सुकुमार ಇಲ್ಲದೆ ಇದ್ರೆ ನನಗೆಲ್ಲ ಇದು ಬೇಕೋ ಹೇಳು. ನಿಮ್ಮ ಆಟಕ್ಕೆ ಅವ ಬಂದ್ರು
ಇವತ್ತೇ ಅವಮಾನಕ್ಕೆ ನೀವು ಹೋಗುವುದಿದ್ರು ಏನು ತಕ್ಕೊಳ್ಳುವುದಿಲ್ಲ ಅಂತ. ಇಲ್ಲವೇ ಇಲ್ಲ, ನಾನು ಕರೆದಾಗ ಅವ ಬರುವುದು, ಅವ ಕರೆದಾಗ ನಾನು ಬರುವುದು. ಇದು ಪರಸ್ಪರ ಭಾವಭಾವ ಸಂಬಂಧ ಎನ್ನುವುದನ್ನು ನೀನು ಚೆನ್ನಾಗಿ ತಿಳಿದೇ ಇದೆ. ಎಲ್ರಿಗೂ ಅಂತದ್ದೇ ಒಂದು ಮನಸ್ಸು ಬರ್ತಿದ್ರೆ ಒಳ್ಳೆಯದಿತ್ತು. ಅಲ್ಲ, ನೀನು ಆ ಕುರಿತಾಗಿ ಯೋಚಿಸಬೇಕು. ನನ್ನ ಭಾವ ಅಂತ ಆದ ಮೇಲೆ ನಿನಗೆ ಬೇರೆ, ನೀನು ತಗೊಳ್ಳಬಾರದು. ನೀವು ತಗೊಳ್ಳಲೇಬಾರದು. ಆ ಕುರಿತಾಗಿ ಯೋಚಿಸಿದ್ರೆ ಕಲ್ಯಾಣ ಆಗಬೇಕು ಎನ್ನುವಂತಹ ನಿಲುವಿನ ಮಾಧವನ ಧೋರಣೆಗೆ ಸ್ವಲ್ಪ ಪೂರಕ ಆದೀತು ಅಂತ. ಆ ನಿಟ್ಟಿನಲ್ಲಿ ಗೊಂಬೆಯಾಟ ಎನ್ನುವಂತಹ ನಿಲುಮೆಯಲ್ಲೇ ನಾವು ನಮ್ಮನ್ನು ತೊಡಗಿಸಿಕೊಂಡಿರುವ ತಿರುವಾಗ ಪ್ರತ್ಯೇಕ ಬೊಂಬೆಯೊಂದನ್ನು ರಚಿಸಿದ್ದಾನೆ, ಅದಕ್ಕೆ ಜೀವ ಕೊಡಬೇಕು ಎನ್ನುವ ಹಾಗೆ ಹೇಳುತ್ತಿರುವವಳಾದರೂ ಯಾರು? ಜಗದ ಮಾತೆ ಎನಿಸಿಕೊಂಡಂತಹ ನೀನು, ಮಾತೆ ಎನಿಸಿಕೊಂಡಂತಹ ನೀನು ನಿರ್ಜೀವತ್ತಕ್ಕೆ ಒಂದು ಜೀವ ಕೊಡಬೇಕು ಎನ್ನುವ ಹಾಗೆ ಯೋಚಿಸ್ತೀ ಅಂತಾದ್ರೆ ಪಾರ್ವತಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಅದಕ್ಕೆ ಜೀವ ಕೊಡುವ ಅನಿವಾರ್ಯತೆ ಬೇಕೇನೆ? ಜೀವ ಕೊಡಲೇಬೇಕು, ಇಲ್ಲದಿದ್ರೆ ಅವನ ಮನಸ್ಸಿಗೆ ಬೇಸರವಾಗುವುದಿಲ್ವೇ? ಅವನ ಮನಸ್ಸಿಗೆ ಬೇಸರ ಆಗುತ್ತದೆ ಎನ್ನುವಂತ ಒಂದು ನೀನು, ಅಥವಾ ಬೇಕೇ ಎನ್ನುವಂತಹ ನಿನ್ನ ನೀನು, ಈ ಎರಡುಗಳನ್ನು ವಿಮರ್ಶಿಸಿದಾಗ ನಾಳೆಯ ದಿವಸಕ್ಕೆ ಅದರಿಂದ ಬೇರೆ ಒಂದು ನಡೆ ತೀರ್ಪುಗೊಳ್ಳುತ್ತದೆ ಎನ್ನುವುದನ್ನು ಯೋಚಿಸಿ ಸರಿ ಜೀವ ಕೊಡಬೇಕು ಎನ್ನುವ ಹಾಗೆ ಸಂಕಲ್ಪಿಸಿ ಆಯಿತು. ನಾನು ಶಿವ ಸಂಕಲ್ಪ ಅಂತ ಆದ ನಂತರ ಅದನ್ನು ಮತ್ತೆ ಬೇರೆ ಯೋಚಿಸುವ ಹಾಗಿಲ್ಲ. ಹಾಗಂತ ಜೀವವನ್ನು ಕೊಡಬೇಕು ಅಂತ ಆದ್ರೆ ಒಂದು ಆತ್ಮವನ್ನು ಇದರೊಳಗೆ ಸೇರಿಸಲೇಬೇಕಲ್ಲ. ನಿರ್ಜೀವ ವಸ್ತುವನ್ನು ಚೇತನಗೊಳಿಸುವಂತ ಸಾಮರ್ಥ್ಯ ನಮಗಿದ್ರೂ ಕೂಡ ಇದು ಮುಂದೆ ಸಂಚರಿಸಲ್ಪಡಬೇಕು ಅಂತ ಆದ್ರೆ ಮತ್ತೊಂದು ಆತ್ಮದ ಪ್ರವೇಶದಿಂದ ಆಗಲೇಬೇಕು. ಯಾವ ಆತ್ಮವನ್ನು ಇದರೊಳಗೆ ಸೇರಿಸಿಕೊಳ್ಳಲಿ ಎನ್ನುವ ಹಾಗೆ ನಾನು ಯೋಚಿಸತೊಡಗಿದ್ದೇನೆ. ಅಗೋ 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 ಅಲ್ಲಿ ಒಂದು ಆತ್ಮ ಒಂದು ದೇಹವನ್ನು ಸೇರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಹಪಹಪಿಸುತ್ತಾ ಇದೆ. ಆ ಆತ್ಮವನ್ನೇ ಎಳೆದು ಇದರೊಳಗೆ ಸೇರಿಸಿಕೊಳ್ತೇನೆ ನೋಡುತ್ತಾ ಇರು. Oh, my God.
ತನ್ನ ಕೈಗಳು ಜೋಡಿಸಲ್ಪಟ್ಟವು. ಪ್ರಶ್ನೆಗಳು ಹುಟ್ಟಿದಾಗ ಏರಲೇಬೇಕು, ಆಗಲೇ ಉತ್ತರ ಸಿಗು. ಹೌದೌದು, ಆದ್ರೆ ಇಷ್ಟು ಯಾರಿದ್ರು ನನಗೆ ಉತ್ತರ ಮಾತ್ರ ಇನ್ನೂ ಸಿಗಲಿಲ್ಲ. ಏರುವ ಜಾಗಕ್ಕೆ ಏರಿದ್ದು ಇನ್ನು ಉತ್ತರ ಸಿಗಬಹುದು ನಿನಗೆ ಅಲ್ವಾ? ಆ ವಿಶ್ವಾಸದಲ್ಲೇ ನಾನು ಬಂದದ್ದು. ಹಾಗಾಗಿ ನಿಮ್ಮನ್ನು ಕಂಡಾಗ ಭಕ್ತಿ ಭಾವ ನನ್ನ ಮನಸ್ಸಿನಲ್ಲಿ ಸ್ಫುರಿಸುತ್ತಿದೆ. ಹಾಗಾಗಿ ಕರ ಜೋಡಿಸಿ ಶರಣು 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 ಅಂತ ನಿಮಗೆ ವಂದಿಸಿಕೊಂಡಿದ್ದೇನೆ. ದೇವ ಮತ್ತೊಮ್ಮೆ ಮಗದೊಮ್ಮೆ ಪ್ರಣಾಮಗಳು. ಆದರೆ ಏನಾದರೆ ನನಗೆ ಮೊದಲು ಈಗ ಆಗಬೇಕಾದ ಪರಿಹಾರ ಒಂದೇ. ಏನು? ನಾನು ಏನು ಅನ್ನುವುದಕ್ಕಿಂತಲೂ ನನ್ನ ಈ ಹೊಟ್ಟೆ ಉಂಟಲ್ಲ, ಈ ಕಂಠದಿಂದ ಸ್ವಲ್ಪ ಕೆಳಗೆ, ಈ ಸೊಂಟದಿಂದ ಸ್ವಲ್ಪ ಮೇಲೆ, ಈ ಮಧ್ಯಪ್ರದೇಶದಲ್ಲಿ ಗಲಾಟೆ ಪ್ರಾರಂಭ ಆಗಿದೆ. ಚುರು 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 ಚುರು. ಅದು ಏನು ಅಂತ ನನಗೆ ಗೊತ್ತಾಯ್ತು. ಹಸಿವೆ, ಏನಾದ್ರೂ ತಿನ್ಬೇಕು, ಜೊತೆಯಲ್ಲಿ ಕುಡಿಬೇಕು. ಹಾಗಾಗಿ ಯಾವ ಪ್ರಶ್ನೆ ಮಾಡುವುದಿದ್ರು, ಯಾವ ಉತ್ತರ ಕೊಡುವುದಿದ್ರು, ಮೊದಲು ಈ ಹಸಿವೆಗೊಂದು ನೀವು ಪರಿಹಾರ ಕೊಡಬೇಕು. ಮಧ್ಯಪ್ರದೇಶದಲ್ಲಿ ಗಲಾಟೆ ಪ್ರಾರಂಭ ಆಯ್ತು ಅಂತ ಆದ್ರೆ ಉತ್ತರ ಪ್ರದೇಶದಲ್ಲಿ ಅದಕ್ಕೆ ಪರಿಹಾರ. ಹೌದು, ತಲೆಬಾಗಿ ಸಯ್ಯ ನೀನು. ನೀವು ಅಮಾನುಷ ವ್ಯಕ್ತಿ. ನಿಮ್ಮ ಕರವನ್ನು ತೆಗೆದು ನನ್ನ ಮಂಡೆಯ ಮೇಲೆ ಇಟ್ಟದೇ ತಡ. ನಿಮ್ಮ ಕರಕ್ಕೂ ನಮ್ಮ ಮಂಡೆಗೂ ಏನು ಸಂಬಂಧವೋ ಗೊತ್ತಿಲ್ಲ. ಹಸಿವೆ ಮಾತ್ರ ಪರಿಹಾರ. ತೃಪ್ತಿಯ ಯಾರ ತಲೆಯ ಮೇಲೆ ಕೈ ಉಂಟೋ ಅವರಿಗೆ ಹಸಿವೆ ಇಲ್ಲ ಅಂತ ಲೆಕ್ಕ. ಹೇಳಿದ ಎಲ್ಲ ಕಥೆ. ನಾನು ಭಾವಿಸಿದ್ದು ನಾವು ಇಬ್ರು ಮಾತ್ರ ಇರುವುದು ಅಂತ. ಹಾಗೆ ನನಗೆ ಇಷ್ಟು ಮಂದಿ ಇದ್ದಾರೆ ಅಂತ ಗೊತ್ತಾಗಲಿಲ್ಲ. ಕಣ್ಣು ಕಾಣುತ್ತಿರ್ಲಿಲ್ಲ, ಹಸಿವೆಯಿಂದ ಕಣ್ಣು ಕಾಣುತ್ತಾ ಇರ್ಲಿಲ್ಲ. ಬಹುಶಃ ಅದೇ ಇರಬಹುದು. ಈಗ ನೋಡ್ತೇನೆ. ತುಂಬಿದ ಗ್ರಹ ಎಲ್ಲ ನಮ್ಮ ಜನರೇ. ಹೌದಾ? ಬಹಳ ಸಂತೋಷ ಆಗ್ತದೆ. ಈ ಇಷ್ಟು ಮಂದಿ ಜನರು ಬಂದ್ರಲ್ಲ ಅದನ್ನು ನೋಡುವಾಗ ಸಂತೋಷ ಆಯ್ತು ನನಗೆ. ಇನ್ನು ಬಹುಶಃ ಬಂದ್ರೆ ಅಲ್ಲಿ ಸ್ವಲ್ಪ ಜಾಗ. ಅಪ್ಪ ಇವರೆಲ್ಲ ಬಂದ ಮಾತ್ರಕ್ಕೆ ಇವರ ಪರಿಚಯ ಮಾಡಿಕೊಳ್ಬೇಕು ಅಂತ ನನಗೆ ಆಸೆ ಆಗ್ತದೆ. ಎಲ್ಲರ ಪರಿಚಯ ಮಾಡಿದ್ರೆ ಇದೇ ಒಂದು ಪ್ರಸಂಗ ಆಗ್ತದೆ. ಸರಿ, ಅದು ಬೇಡ. ಕೆಲವು ಹತ್ತಿರ ಕೂತವರ ಪರಿಚಯ ಆಗ್ಬೇಕು. ನಿಮ್ಮ ಜೊತೆಯಲ್ಲಿ ಹತ್ತಿರ ಹತ್ತಿರ ಇದ್ದಾರಲ್ಲ, ಅವ್ರದೊಂದು ಪರಿಚಯ ಮಾಡಿಸಬೇಕು ನೀವು. ಸರಿ ಅಪ್ಪ. ಏನು? ನಿಮ್ಮ ಹತ್ತಿರದಲ್ಲೇ ನಿಮ್ಮನ್ನು ಆತುಕೊಂಡು ಒಬ್ರು ಕೂತಿದ್ದಾರೆ. ಅದ್ಯಾರ? ಈಗ ಆತುಕೊಂಡಂತಾದ್ರೆ ಯಾವ ಬದಿಯಲ್ಲಿ ನಿಂತ ಆಗ್ಬೇಕು? ಬದಿಯಲ್ಲೂ ಬೇರೆ ಬೇರೆ. ಹೌದು, ಎರಡೂ ಕಡೆಯಲ್ಲಿ ನನ್ನನ್ನು ಆತುಕೊಂಡೇ ಕೂತವರಿದ್ದಾರೆ. ಅದು ಆಚೆ ಬದಿಗೆ ಎಂತ ಹೆಸರು? ಏನ ಹೆಸರು? ಎಡಭಾಗದಲ್ಲಿ ಕೂತದ್ದು ಅದ್ಯಾರು? ಅದು ಯಾರು ಅದು ಯಾರು ಎನ್ನುವ ಹಾಗೆ ಮಾತನ್ನು ಮುಂದುವರಿಸುತ್ತಿದ್ದೀಯಲ್ಲ, ಆಕೆ ನಿನಗೆ ಮಾತೆ. ಮಾತೆ? ನಿನಗೆ? ನನಗೆ ಹೆಂಡತಿ. ಅವ್ರ ಹೆಸರು ಎಂತ? ಗಿರಿಜೆ. ಒಂದೇ ಹೆಸರ? ಪಾರ್ವತಿ ಎನ್ನುವಂತ ಇನ್ನೊಂದು ಹೆಸರು. ಪಾರ್ವತಿ? ನನಗೇನಾಗಬೇಕು? ಅಮ್ಮ. ಹಾಗಿದ್ರೆ ಪಾರ್ವತಮ್ಮ. ಹೌದು, ಪಾರ್ವತಮ್ಮ ಅಂದ್ರೆ ಹಣೆ ನೋಡ, ಹಣೆ ನೋಡುವ. ತಿನಕ ನೋಡುವಾಗ ಪಾರ್ವತಮ್ಮನೆ. ಅದು ಈಗ ನೋಡಿದ್ ನಾನು. ಅಷ್ಟು ದೊಡ್ಡ ಬೊಟ್ಟು ಇಡುವುದು ಬಹುಶಃ ಪಾರ್ವತಮ್ಮನೆ. ಅಮ್ಮನ ಹಣೆ ನೋಡು, ಅಪ್ಪನ ಮೀಸೆ ನೋಡು. ಹಾಗಿದ್ರೆ ಪಾರ್ವತಮ್ಮ. ಪಾರ್ವತಮ್ಮ, ನಿಮ್ಮ ಮಗನಿಗೊಂದು ಆಶೀರ್ವಾದ ಮಾಡಿ. ಏನು? ಅಮ್ಮನ ಪರಿಚಯ. ಸರಿ, ಅಮ್ಮನ ಬಡಿಯಲ್ಲಿ ಓ ಅಲ್ಲಿ ಸಣ್ಣ ಹುಡುಗ. ಸಣ್ಣ ಹುಡುಗ? ದೇಹ ಸಣ್ಣದು, ಮುಖ ಒಂದೆರಡು ಮೂರು ನಾಲ್ಕೈದು ಆರು. ಆರು ಮುಖ? ಆರು ಮುಖ. ಒಂದು ತಾನೆ? ಹೌದು, ಒಂದು ಒಂದು ದೇಹ ಆರು ತಾನೆ. ಯಾರಾದ್ರೂ ಇವನನ್ನು ನೋಡಿದ್ರೆ ಎಂತದ್ದು ಹೇಳಿ? ಯಾರು? ಏನ್ ಹೇಳಿ? ಯಾರು? ಹೀಗೂ ಉಂಟೆ. ಅಲ್ಲ, ಹೇಳುದು ಮಾತ್ರ ಕೈ ಹಾಗೆ ಮಾಡ್ತಾರೆ. ಆಶ್ಚರ್ಯ, ಹೀಗೂ ಉಂಟೆ. ಅಷ್ಟಕ್ಕೆ ನಿಲ್ಲುವುದಿಲ್ಲ, ತರ್ಕಕ್ಕೆ ಸಿಲುಕದ್ದು ಎನ್ನುವುದನ್ನು ಸೇರಿಸ್ತಾರೆ. ಹೌದೌದು, ಹಾಗಿದ್ರೆ ಇವ ಯಾರು ತರ್ಕಕ್ಕೆ ನಿಲುಕದ ವ್ಯಕ್ತಿ? ಹಾಗೆ ಯಾರಾದ್ರೂ ಕೇಳಿ ನಿಲ್ಲಿಸಿದ್ರೆ ಸ್ವಲ್ಪ ಅಂತರದ ನಂತರ ಅಂತ ಹೇಳಿಕ್ಕಿಲ್ಲ, ತೋರಿಸುವುದಿಲ್ಲ. ಅದೇ ನಮಗೆ ಹೆಚ್ಚು ಕಾಯುವುದಕ್ಕಿಲ್ಲ, ತಟ್ಟ ಅಂತ ಹೇಳಬೇಕು. ತಟ್ಟ ಅಂದ್ರೆ ಹೇಳುವುದಕ್ಕಾಗಿ ಮುಕ್ತ 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 ಎನ್ನುವಂತ ಭಾವದಿಂದಲೇ ಉತ್ತರಿಸ್ತೇನೆ.
ಅವನಿಗೆ ಬಹಳ ಹೆಸರುಗಳು ಉಂಟವ್ಯ. ನೀನು ನೋಡಿದಂತಹ ಆರು ಮುಖವನ್ನು ನೋಡಿ ಅವನನ್ನು ಆರು ಮಗ ಅಂತ ಕರೆಯುತ್ತಾರೆ. ಕಾರ್ತಿಕೇಯ ಎನ್ನುವ ಹಾಗಲು ಕರೆಯುತ್ತಾರೆ, ಸುಬ್ರಹ್ಮಣ್ಯ ಎನ್ನುವ ಹಾಗಲು ಕರೆಯುತ್ತಾರೆ, ಸುಪರ್ಣ ಕುಜ ಎನ್ನುವ ಹಾಗೆಯೂ ಕರೆಯುತ್ತಾರೆ, ಆಗ್ನೇಯ ಎನ್ನುವ ಹಾಗೆಯೂ ಕರೆಯುತ್ತಾರೆ. ನಿನಗೆ ಅತಿ ಸುಲಭವಾಗಿ ಬೇಕು ಅಂತಿದ್ರೆ ಕುಮಾರ ಎಂದ್ರೆ ಆಗು. ಅದು ಬಹಳ ಸುಲಭ. ಅದು ನಿಮಗೆ ಮಗ ನಿನಗಿಂತ ದೊಡ್ಡವ. ಯಾವಾಗ ಅವ ಯಾವಾಗ ಹುಟ್ಟಿದ್ದು ನಿನಗೆ ಯಾವಾಗಿಂದ ಕತೆ ಹೇಳಬೇಕು? ಯಾಕೆ ಹುಟ್ಟಿದ್ದು? ತಾರಕಾರಿ ಎನ್ನುವಂತ ಹೆಸರು ಅವನಿಗೆ ಉಂಟು. ಅಪ್ಪ ತಾರಕಾಸುರನನ್ನು ಕೊಲ್ಲುವುದಕ್ಕಾಗಿ ಅವ ಹುಟ್ಟಿ ದೇವಸೇನಾನಿ ಎನ್ನುವಂತ ಹೆಸರಿನಿಂದ ಹೆಚ್ಚುಗಾರಿಕೆಯನ್ನು ಪಡೆದ. ಇದು ತರಕಾರಿಯ ತಾರಕಾರಿ ತಾರಕಾರಿ ಅವ ಪ್ರಶ್ನೆ ಕೇಳುವಾಗ ನನಗೆ ಒಂದು ಸಮಸ್ಯೆ ಆಯ್ತಲ್ಲ. ಏನು? ಯಾರಿಂದ ಹುಟ್ಟಿದ್ದು? ಹೇಗೆ ಹುಟ್ಟಿದ್ದು? ಹೇಗೆ ಹುಟ್ಟಿಸಿತ್ತು ಅಂತ ಒಂದು ಪ್ರಶ್ನೆ ಮಾಡಿದ್ರು. ಹಾಗೆ ಅವರು ಪ್ರಶ್ನೆ ಇನ್ನು ಮುಂದುವರಿಸಿದ್ರೆ ಅಂತದೊಂದು ಪ್ರಶ್ನೆಯು ಉಂಟ, ನನಗೆ ಇಷ್ಟರವರೆಗೆ ಉತ್ತರವೇ ಸಿಗ್ಲಿಲ್ಲ ಅಂತ. ಗಣಪ ಇನ್ನೂ ಹಾಗೆ ಪ್ರಶ್ನೆ ಮುಂದುವರಿದ್ರೆ ಬಹುಶಃ ಅವನಿಗೆ ಉತ್ತರ ಸಿಗ್ಲಿಲ್ಲ ಎಂಬ ಕಾರಣಕ್ಕೆ ಪ್ರಶ್ನೆ ಇಲ್ಲ ಅಂತ ಅವನ ಭಾವ. ಅಯ್ಯೋ ಪ್ರಶ್ನೆ ಉತ್ತರಗಳು ಮುಂದುವರಿಯಲಿ. ನಿನಗೆ ಮತ್ತೆ ಹಾಗೆ ಹೀಗೆ ಉತ್ತರ ಕೊಡಲಾಗದ ಸ್ಥಿತಿ ಬಂದ್ರೆ ಮತ್ತೊಮ್ಮೆ ನಿನ್ನ ತಲೆ ಮೇಲೆ ಕೈ ಇಡ್ತೇನೆ, ಹಾಗೆ ಉತ್ತರಗಳು ನಿನಗೆ ತಾನಾಗಿ ಹೊಳಿ. ಯಾರು ಬೇಕು ಅಂತ ಇಲ್ಲ. ಅವ ನನಗೆ ಅಣ್ಣ, ಹೆಸರು ಕುಮಾರ. ಕುಮಾರ ಒಟ್ಟಿಗೆ ಸೇರಿಸಿದ್ರೆ ಕುಮಾರಣ್ಣ. ಹೇಗಾದ್ರೂ ಕರೆ ಕುಮಾರಣ್ಣ. ನಮಸ್ಕಾರ. ನಮಸ್ಕಾರ. ಅಪ್ಪ ಏನು ಇದೆ? ಇಲ್ಲಿ ಒಂದಕ್ಕಿಂತ ಒಂದು ವಿಚಿತ್ರ. ಏನು ವಿಚಿತ್ರ? ಅವ ಸಣ್ಣ ದೇಹದವ. ಹೌದು. ಅವನ ಹತ್ತಿರವೇ ಮತ್ತೊಬ್ಬ ನೋಡಿ, ದೀರ್ಘದೇಹಿ ನೀಳವಾದಂತಹ ಕೈ, ಹಾಗೆ ನೀಳವಾದ ಜಟೆ, ಕೋರೆ ದಾಡೆ, ಕಣ್ಣು ಕೆಂಪಾಗಿದೆ. ಅದೇನೋ ಅಲ್ಲ, ಕಣ್ಣು ಕೆಂಪು. ಕಣ್ಣು ಕೆಂಪೇ ಇರುತ್ತದೆ, ಆದದ್ದಲ್ಲ. ಯಾವಾಗಲೂ ಹಾಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ರಕ್ತವನ್ನು ಸುಸುತ್ತಿರುವಂತಹ ಕಣ್ಣ, ಬಣ್ಣವನ್ನು ಸುಸುತ್ತಿರುವಂತಹ ಕಣ್ಣುಳ್ಳವನು, ಅಗ್ನಿಯ ಪ್ರತೀಕ ಆ ಕಣ್ಣುಗಳು. ಹೌದಾ? ಹೌದೌದು. ಅದು ಯಾರು? ವೀರತನವೇ ತಾಯಿಯಾಗಿರುವಂತಹ ವೀರಭದ್ರನ. ವೀರಭದ್ರ ಅವ ನಿಮಗೆ? ಅವನು ನನ್ನ ಮಗನೇ. ಹೌದಾ? ಹೌದು. ಅವ ಹುಟ್ಟಿದ್ಯಾವಾಗ? ಅವ ಹುಟ್ಟುವುದಕ್ಕೆ ಒಂದು ಕಾರಣ ಉಂಟು. ಒಂದು ಕಾಲಕ್ಕೆ ನನ್ನ ಮಾವ ದಕ್ಷ ಯಾಗವೊಂದನ್ನು ಮಾಡಿದ. ಆ ಯಾಗಕ್ಕೆ ನನಗೆ ಹವಿಸ್ಸನ್ನು ಕೊಡಬಾರದು ಎನ್ನುವ ಹಾಗೆ ನಿರ್ಧರಿಸಿ ನಿರೀಶ್ವರ ಯಾಗ ಆಗಬೇಕು ಎನ್ನುವ ಹಾಗೆ ಸಂಕಲ್ಪಿಸಿದ. ಇದನ್ನು ತಿಳಿಯದಂತಹ ನಿನ್ನವ್ವ ಹೋಗಿ ಬರುತ್ತೇನೆ ತಂದೆ ಮನೆಗೆ ಎನ್ನುವ ಹಾಗೆ ನನ್ನನ್ನು ಮಾತನ್ನು ಕೇಳಿ ನಾನು ಒಪ್ಪದೇ ಇದ್ರೂ ಕೂಡ ಹಾಗೆ ಹೊರಟು ಹೋದ್ರು. ಹಾಗೆ ಹೊರಟು ಹೋದ ಸಂದರ್ಭ ಯಾಗಮುಖದಲ್ಲಿ ನನಗಾದಂತಹ ಅವಮಾನವನ್ನು ಕಂಡು ಸ್ವಯಂ ಅಗ್ನಿಯನ್ನು ಸೃಷ್ಟಿಸಿಕೊಂಡವಳು ಅಗ್ನಿಮುಖವಾದ ಆ ಕ್ಷಣದಲ್ಲಿ ಕ್ರೋಧೋಪಿತನಾದಂತಹ ನನ್ನ ಜಟೆಯಿಂದ ಹುಟ್ಟಿದವನೇ ಆತ. ಹೌದೇ. ಹೆಸರು ವೀರಭದ್ರ. ನನಗೆ ಅಣ್ಣ ಆಗಿದ್ರೆ ಭದ್ರಣ್ಣ. ಭದ್ರಣ್ಣ ನಮಸ್ಕಾರ. ಪ್ರತಿ ನಮಸ್ಕಾರ. ಅಪ್ಪ ಏನು ಇಲ್ಲಿ ಒಂದಕ್ಕಿಂತ ಒಂದು ವಿಶೇಷವು ವಿಚಿತ್ರವು. ಅವನಿಗೆ ಸಣ್ಣ ದೇಹ. ಹೌದು. ಅವನಿಗೆ ಕೆಂಪು ಕಣ್ಣು. ಓ ಇಲ್ಲಿ ಒಂದು ನೋಡಿ, ತಲೆಯಲ್ಲಿ ಎಂತದ ಒಂದು ಕೋಡ್ ಇಟ್ಟುಕೊಂಡದ್ದು. ಎಂತದ ಕೋಡ್ ಇಟ್ಟುಕೊಂಡದ್ದಲ್ಲ, ಅದು ಇರುವುದೇ. ಹೌದಾ? ಹೌದು. ಅದು ಯಾರು ಕೋಡ್ ಉಳ್ಳವ? ಅವ ಯಾರು ಅವನ ಯಾರು ಏನಂತ ಪ್ರಶ್ನಿಸಿದ್ಯಲ್ಲ. ಹೌದು. ಏನಂದಿ ನೀನು? ಅವನೇ ನಂದಿ, ಧರ್ಮದ ಪ್ರತೀಕವಾಗಿ ನನ್ನಲ್ಲಿ ಇರುವುದು. ಏನಂದಿ? ನಂದಿ ಅಂತ. ನಂದಿ ಅವನ ಮೇಲೆ ನಾನೇರುವುದರಿಂದಲೇ, ಧರ್ಮದ ಪ್ರತೀಕವಾಗಿ ಅವನಿಯ ಮೇಲೆ ನಾನೇರುವುದರಿಂದಲೇ ಧರ್ಮದ ಬೆನ್ನಲ್ಲೇ ಶಿವನಿದ್ದಾನೆ, ಹರನಿದ್ದಾನೆ ಎನ್ನುವುದರ್ಥ. ಅದು ಅವನ ಬೆನ್ನಲ್ಲೇ ಯಾಕೆ ಇರುವುದು ನೀನು? ಧರ್ಮದ ಪ್ರತೀಕವಾಗಿ ಅವನನ್ನ ವಾಹನ. ವಾಹನ? ಹೌದು. ಕೈಲಾಸದ ಮುಖ್ಯ ವಾಹನ ಇವನೇ. ಹೌದಾ? ಅವರ ಹೆಸರು ನಂದಿ. ನಂದಿ ಇದು ನಿಮ್ಮ ವಾಹನ? ನನ್ನ ವಾಹನ. ನಾನು ನಿಮ್ಮ ಮಗನು. ಹೌದು. ನನಗೆ ಎಲ್ಲಿಂಟು ವಾಹನ? ಒಂದು ಮನೆಯಲ್ಲಿ ತಂದೆಗೆ ವಾಹನ ಇದ್ರೆ ಸಾಕು, ಎಲ್ಲ ಮಕ್ಕಳಿಗೆ ವಾಹನ ಬೇಕು ಅಂತಿಲ್ಲ. ಮತ್ತೊಂದು ವಾಹನ ತಂದ್ರೆ ನಿಲ್ಲಿಸುವುದೇ, ಮೊದಲೇ ಇಲ್ಲಿ ತುಂಬಿದೆ ಎಲ್ಲ, ಹಾಗಾಗಿ ಬೇರೆ ವಾಹನ ಬೇಕು ಅಂತ. ಹಾಗೆಂತ ಅಮ್ಮನಿಗೆ ವಾಹನ ಉಂಟು? ಅಪ್ಪನಿಗೆ ಮಗನಿಗೆ ಒಂದೇ ವಾಹನ. ಈಗ ನೀವು ಏರುವುದಿಲ್ಲ, ಒಮ್ಮೆ ನಿಮ್ಮ ವಾಹನದಲ್ಲಿ ನಾನು ಏರಿ ಬರ್ತೇನೆ. ನಿನಗೆ ಆಯ್ತಾ? ಏರುವುದಕ್ಕೆ ಆಯ್ತಾ? ಆಗ್ಲಿಲ್ಲ. ಅಪ್ಪನ ವಾಹನವನ್ನು ಏರ್ಬೇಕಾದ್ರೂ ಮಗನಿಗೆ ಚಾಕಚಕ್ಯತೆ ಬೇಕು. ಬೇಕು. ಅದು ಏರ್ಲಿಕ್ಕೆ ಹಾಕಿಲ್ಲ, ಬಿಡುವುದಿಲ್ಲ. ನಾನು ಮಾತ್ರ ಹೋಗುದಕ್ಕಿರೋ ವಾಹನ ಸ್ವಲ್ಪ ಸಮಯ ಕಳೆದು ನನಗೆ ಒಂದು ಬೇರೆ ವಾಹನ ಕೊಡಿ, ನಿಮ್ಮ ವಾಹನದ ಸುದ್ದಿಗೆ ಬರ್ತೀನಿ. ನೀನೇ ಯೋಗ್ಯತೆಯನ್ನು ಸಂಪಾದಿಸು, ನಾನ್ಯಾಕೆ ಕೊಡಬೇಕು?
ಎಂತದಪ್ಪ ಇದು? ಏನು ವಿಚಿತ್ರ ಕಂಡೆ? ಇದು ಅಂತ ಹೇಳ್ತಾರಪ್ಪ ನನಗೆ ಜೀವ ಇಲ್ವ? ಇಲ್ಲ, ಅವನದ್ದು ವ್ಯಾಕರಣ ಶುದ್ಧ ಆಗ್ಲಿಕ್ಕೆ ಇನ್ನು ಸ್ವಲ್ಪ ಸಮಯ ಉಂಟು. ಬಹುಶಃ ನಾನು ಇಷ್ಟು ಜನರು ಬಂದದ್ದು ಯಾಕೆ ಅಂತ ಆವಾಗದಿಂದ ಆಲೋಚನೆ ಮಾಡು. ಏನ್ ಅರ್ಥ ಆಯ್ತು ನಿನಗೆ? ಇಂಥದ್ದೆಲ್ಲ ವಿಚಿತ್ರಗಳಿದ್ರೆ ನೋಡ್ಲಿಕ್ಕೆ ಬಾರದೇ ಇರ್ತಾರ, ಇದೇ ಒಂದು ವಿಶೇಷ. ಇದು ವಿಚಿತ್ರ ಅಲ್ಲ, ಪ್ರಪಂಚವೇ ಕಣ್ತುಂಬಿಸಿಕೊಳ್ಳುವಂತಹ ಚಿತ್ರ ಇದು. ನೋಡಿ, ಒಬ್ಬ ಕಾಣ್ತಾ ಇದ್ದಾನೆ, ಸಣ್ಣ ಸಣ್ಣ ಕಾಲು, ದೊಡ್ಡ ಗುಡಾರದ ಹಾಗಿರುವ ಹೊಟ್ಟೆ, ಅಗಲವಾದಂತಹ ಕಿವಿ, ಸಣ್ಣ ಕಣ್ಣು, ಆ ಮುಂದೆ ಒಂದು ಇಳಿಸಿದ್ದಾನೆ. ಇಷ್ಟು ಅಪ್ಪ ಹೋರಾಡ್ತಾನೆ, ಅವನಿಗೆ ಅದನ್ನು ಎತ್ತಿಕೊಳ್ಳಿಕ್ಕೆ ಆಗುದಿಲ್ಲ. ಮುಂದಿನದ್ದನ್ನು ಮುಖದಿಂದ ಇಳಿಸಿದ್ದಾನೆ. ಹೌದೌದು ಅಪ್ಪ, ಆ ದೊಡ್ಡ ಹೊಟ್ಟೆ ಯಾವ ಯಾರಪ್ಪ? ಇವನ. ಹೌದು, ಆಗ ಹೇಳಿದನಲ್ಲ, ಅಮ್ಮನ ಯೋಗ್ಯತೆ ನಮ್ಮನ ಹಡೆ ನೋಡು, ಅಪ್ಪನ ಮೀಸೆ ನೋಡು ಅಂತ. ಅವನ ಸೊಂಡಿಲು ನೋಡು. ಅದೇ ಮುಟ್ಲಿಕ್ಕೆ ಬಿಡುದಿಲ್ಲ. ಎಷ್ಟು ಉದ್ದ ಉಂಟು ನೋಡು ಒಮ್ಮೆ. ಸಿಗ್ಲಿಕ್ಕಿಲ್ಲ. ಹೌದಾ? ಸೊಂಡಿಲಿನಿಂದಲೇ ಪ್ರಪಂಚ ಮುಖದಲ್ಲಿ ಖ್ಯಾತನಾದವ. ಅವನನ್ನು ನೀನು ಮೊದಲು ನೋಡಿತ್ತು, ಅವನ ಹೊಟ್ಟೆ. ಆ ಹೊಟ್ಟೆಯ ಕಾರಣವಾಗಿ ಅವನಿಗೆ ಲಂಬೋದರ ಅಂತ ಒಂದು ಹೆಸರು. ಹೌದಾ? ಹೌದು. ಎಷ್ಟು ತಿಂತಾನ ದೇವರಿಗೆ ಗೊತ್ತು, ಧರ್ಮಕ್ಕೆ ಸಿಕ್ಕಿದ್ರೆ ಬಿಡುವ ಜಾತಿ ಅಲ್ಲ ಕಾಣ್ತದೆ. ಎಷ್ಟು ತಿಂತಾನೆ ಎನ್ನುವುದರ ಹಿಂದೆ ಒಂದು ಮತಿದಾರ್ಥ ಉಂಟಯ್ಯ. ಯಾವುದು ಪ್ರಪಂಚದಲ್ಲಿ ನಿಜವಾಗಿ ಅರಗಿಸಲ್ಪಡಬೇಕು ಎನ್ನುವುದನ್ನು ಮೊದಲು ಅರ್ಥೈಸಿಕೊಂಡು ತಾನು ತಿಂದು ಯೋಗ್ಯವಾದುದನ್ನು ಮಾತ್ರ ಪ್ರಪಂಚ ಮುಖಕ್ಕೆ ಕೊಡಬಲ್ಲವನಾದ್ದರಿಂದಲೇ ಅವನು ಲಂಬೋದರ. ಅದನ್ನು ಕಟ್ಟಿಕೊಂಡದ್ರಿಂದ ಬಹುಶಃ ಹೊಟ್ಟೆ ಬಿರಿಯಲಿಲ್ಲ. ಮತ್ತೇನು ನೋಡಿದೆ ವಿಶೇಷ ನೀನು? ಅವನ ಕಿವಿ ಇಷ್ಟು ಅಗಲ. ಹೌದು, ಕಿವಿ ಅಗಲ ಹಿಂದಿರುವುದರ ಹಿಂದೆ ಒಂದು ಮತಿತಾರ್ಥವಿದೆ. ಯಾವುದನ್ನು ಮಾತ್ರ ಕಿವಿಯಲ್ಲಿ ಸೇರಿಸಿಕೊಳ್ಳಬೇಕು, ಯಾವುದನ್ನು ಸೇರಿಸಿಕೊಳ್ಳಕೂಡದು ಎನ್ನುವುದನ್ನು ಅರ್ಥೈಸಿಕೊಂಡು ನಿಜವಾದುದನ್ನು ಮಾತ್ರವೇ ಸ್ವಗುಣಯೋಗ್ಯವಾಗುವ ಹಾಗೆ ಪ್ರಪಂಚ ಮುಖದಲ್ಲಿ ತೋರಿಸಲ್ಪಡುವವನೇ ಆದ. ಅವನ ಕಣ್ಣೇನು ಅಷ್ಟು ಸಣ್ಣದು? ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಕೂಡದು, ಯಾವುದರ ದೃಷ್ಟಿಯನ್ನು ನೋಡಬೇಕು, ಯಾವುದರ ಸೃಷ್ಟಿಯನ್ನು ನೋಡಬೇಕು. ದೃಷ್ಟಿಯನ್ನು ಗಮನಿಸುವುದರ ಮೂಲಕವಾಗಿ ಅದರೊಳಗಿರುವಂತಹ ದೃಷ್ಟಿಯನ್ನು ತಾನು ಅರ್ಥೈಸಿಕೊಂಡರೆ ಮಾತ್ರ ರಾಕ್ಷಪುಂಜ ಮುಖದಲ್ಲಿ ಬೆಳೆಯಲಿಕ್ಕಾಗುತ್ತದೆ ಎನ್ನುವುದನ್ನು ತೋರಿಸಿಕೊಡುವ ಸಂಕೇತ. ಹೌದಾ? ಅದು ಆ ಮುಂದೆ ಇಳಿಸಿದ್ದದ ಸೊಂಡಿಲು ಅಂತ ಹೆಸರು ಕೇಸರು. ಸೊಂಡಿಲು? ಹೌದು. ಅದ್ಯಾಕೆ ನಮಗೆ ನಿಮಗೆ ಎಲ್ಲರಿಗಿಲ್ಲ? ಅಯ್ಯೋ, ಪ್ರಪಂಚಕ್ಕೆ ಒಂದು ಅದರಿಂದ ಪಾಠವನ್ನೇ ಹೇಳ್ತಾನೆ ಅವ. ಯಾವುದು ನಿಜವಾಗಿ ಆಗ್ರಾಣಿಸಲ್ಪಡಬೇಕಾದ, ಸಿಕ್ಕಿದನ್ನವೆಲ್ಲವನ್ನು ಮುಕ್ಕುವುದಲ್ಲ, ನಿಜವಾಗಿ ಆಗ್ರಾಣಿಸಲ್ಪಡಬೇಕಾದದ್ದು ಯಾವುದು? ಜ್ಞಾನವನ್ನು ಆಗ್ರಾಣಿಸಲ್ಪಡುವುದರ ಮೂಲಕವಾಗಿ ಪ್ರಪಂಚಕ್ಕೆ ಅದನ್ನು ಕೊಡ್ತಾನೆ. ಯೋಚನೆ ಮಾಡು ನೀನು, ಆನೆಯ ಮುಖವದು. ಆನೆ ನೀರಿನಿಂದ ಸೊಂಡಿಲಿನಿಂದ ನೀರನ್ನು ತೆಗೆಯುತ್ತದೆ. ಎಷ್ಟು ತೆಗೆಯುತ್ತದೆ? ನಮಗೆ ನೋಡುವಾಗ ಸ್ವಲ್ಪವೇ ತೆಗೆಯುತ್ತದೆ ಎನ್ನುವ ಹಾಗೆ ಅರ್ಥ ಆಗ್ತದೆ. ಆದರೆ ಸೊಂಡಿಲಿನಿಂದ ಮತ್ತೆ ನೀರನ್ನು ಚಿಮುಕಿಸುವಾಗ ಪ್ರಪಂಚ ಮುಖಕ್ಕೆಲ್ಲ ಕ್ಷೇಮವಾಗುತ್ತದೆ ಎನ್ನುವಂತಹ ನಿಲುವಿನಿಂದ ಆತ ಸೊಂಡಿಲನ್ನು ಹೊಂದಿದ್ದಾನೆ. ಹೌದಾ? ಅವನು ನಿಮಗೆ ಮಗ. ನನ್ನ ಮಗನೇ, ನೋಡವನ ಹಲ್ಲು ನೋಡು ನೀನು. ಹೌದೌದು. ಏಕದಂತ ಅಂತ ಅವನಿಗೊಂದು ಹೆಸರು ಉಂಟು. ಅವನ ಹಲ್ಲು ತೆಗೆದದ್ದು ಯಾರು? ತನ್ನ ಹಲ್ಲನ್ನು ತಾನೇ ಮುರಿದುಕೊಂಡು ತನ್ನ ಕೈಯಲ್ಲಿ ಇರಿಸಿಕೊಂಡುದರ ಸಂಕೇತ ಏನು ಬಲ್ಲೆಯ? ಅದ್ಯಾಕೆ ಅವನ ಹಲ್ಲು ಅವನು ಮುರಿದದ್ದು? ಪ್ರಪಂಚದಲ್ಲಿ ನಾನು ಎನ್ನುವುದು ಯಾವ ಕಾಲಕ್ಕೂ ಇರಕೂಡದು. ನಾನು ಎನ್ನುವುದನ್ನು ಮುರಿದು ತನ್ನೊಳಗೆ ಇರಿಸಿಕೊಂಡರೆ ಮಾತ್ರ ಬೆಳೆಯಲಿಕ್ಕಾಗುತ್ತದೆ ಎನ್ನುವುದನ್ನು ತೋರಿಸಿಕೊಡುವ. ಸಣ್ಣ ದೇಹಾದದ್ದರ ಹಿಂದೆಯೂ ಒಂದು ಮತಿತಾರ್ಥ ಉಂಟು. ಎಷ್ಟು ದೊಡ್ಡವನಾದರೂ ಕೂಡ ಚಿಕ್ಕವನಾಗಿ ಇರಬೇಕು ಎನ್ನುವಂತಹ ನೀತಿ ಪಾಠವನ್ನೇ ಗಣಪ ಪ್ರಪಂಚ ಮುಖಕ್ಕೆ ಹೇಳಿಕೊಡುತ್ತಾನೆ. ಹಾಗಿದ್ರೆ ಇವ ಪಾಠ ಮಾಡ್ಲಿಕ್ಕೆ ಇರುವ? ಅಯ್ಯೋ, ಅವನಷ್ಟು ಒಳ್ಳೆ ಪಾಠ ಮಾಡು ಅವನು ಈ ಆಟದಲ್ಲೇ ಇಲ್ಲ. ಹೌದಾ? ಗಣಪ ಅಂತ ಇರುವುದು ಗೊತ್ತುಂಟು ನಿನಗೆ? ಈಗ ಅವನನ್ನು ಗಣಪ, ಗಣೇಶ, ಲಂಬೋದರ, ಏಕದಂತ, ವಿಘ್ನೇಶ ಅಂತ ಕರೀತಾರೆ. ಈತ ಈಶ, ಈತ ಗಣಪ, ಗಣೇಶ, ಗಣಪ ಈಶನ ಮಗ. ಹೌದು, ಗಣಪ ಈಶನ ಮಗ, ಈಶ ಗಣಪನ ಅಪ್ಪ. ಹೌದು, ಗಣಪ. ನನಗೇನಾಗ್ಬೇಕವ? ಅಣ್ಣ ಗಣಪಣ್ಣ. ಗಣಪಣ್ಣ? ಗಣಪಣ್ಣ ಆಗ್ಲಿಲ್ಲ ಅಂತಾದ್ರೆ ಆ ಹೊಟ್ಟೆ ನೋಡಿ ದೊಡ್ಡಣ್ಣ ಅಂತಾದ್ರೂ ಕರೆ. ಹೌದಾ? ಬೇಡ, ಗಣಪಣ್ಣ ಒಳ್ಳೇದು. ಸರಿ ಗಣಪಣ್ಣ, ಇತ್ತ ಬಾ, ಒಂದಾರಿ ಅಪ್ಪಿಕೊಳ್ಳುವ ಹೆಂಗ ಬಾ. ಇದ ಹೊಟ್ಟೆ ಅಡ್ಡ ಬರ್ತದಲ್ಲ ಅಪ್ಪಯ್ಯ. ಒಂದು ತೀರ್ಮಾನಕ್ಕೆ ಬಂದೆ, ದೊಡ್ಡ ಹೊಟ್ಟೆಯವರನ್ನು ಜನ್ಮಕಾಲಕ್ಕೆ ಅಪ್ಪಿಕೊಳ್ಳಿಕ್ಕೆ ಹೋಗುದಿಲ್ಲ, ಆಗುದಿಲ್ಲ. ಮತ್ತೊಂದು ವಿಷಯ ಉಂಟು, ಇಲ್ಲಿ ತೀರ್ಮಾನ ಕೈಗೊಳ್ಳುವ ಒಬ್ಬ ಇರುವಾಗ ನೀನು ತೀರ್ಮಾನ ತಗೊಳ್ಬಾರ. ಬೇಡ ಅಪ್ಪಯ್ಯ, ಇವರೆಲ್ಲ ನಿಮ್ಮ ಮಕ್ಕಳು, ಒಬ್ಬೊಬ್ಬರಿಗೆ ಒಂದೊಂದು ಹೆಸರನ್ನು ಇರಿಸಿದ್ದಿ. ನಾನು ನಿನ್ನ ಮಗ ಅಂತ ನೀನು ಹೇಳ್ತಿ? ನನ್ನ ಮಗನೇ ನಾನು ಕೂಡ ಒಪ್ಪಿಕೊಂಡಿದ್ದೇನೆ. ಇವರಿಗೆಲ್ಲ ಹೆಸರು ಉಂಟಲ್ಲ, ನನಗೇನೆ? ಕೇಳಿ
ಸನ್ನಿವೇಶದಲ್ಲಿ ಆವೇಶ ಬರುವುದೇನು? ನಾನು ನಿಮ್ಮಲ್ಲಿ ಕೇಳಿದ್ದಂಥದ್ದು ಏನು ಹೆಸರು ಎಂತದ್ದು ಅಂತ? ಹೌದು. ಅವಾಗ ಎಂತದ್ದು ಹೇಳಿದವ? ಬಂಡ್ ಬಂಡ್ ಅಂತ ಹೇಳಿದ. ಎಂತ ಬಂಡ್ 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 ಬಂಡ್? ಹಾಗಲ್ಲ ಹಾಗಲ್ಲ, ಬಂಡ್ ಬಂಡ್ ಅಂತ ಹೇಳಿದ. ಅವನನ್ನು ತಮಾಷೆ ಮಾಡಿದ್ದ ಅಲ್ಲವೇ? ಅಲ್ಲ, ಮತ್ತೆ ಹೆಸರು ನಾನು ಆಗಲೇ ಸೂಕ್ಷ್ಮವಾಗಿ ಹೇಳಿದ್ದೇನೆ. ಧರ್ಮದ ಸ್ವರೂಪವಾಗಿ, ಧರ್ಮದ ಪ್ರತೀಕವಾಗಿ ಅವ ಇರುವವ ಎಂಬ ಹಾಗೆ ಅವನ ಬಾಯಿಂದಲೇ ಬಂಡ್ ಬಂಡ್ ಅಂತ ಬಂದಿದ್ದಾದ್ರೆ ಇನ್ನು ಮುಂದೆ ನಿನ್ನ ಹೆಸರೇ ಬಂಡ ಎಂಬ ಹಾಗೆ. ಬಂಡ? ಹೌದು. ಬಂಡ ಬಂಡ? ಅಯ್ಯೋ ಪಯ್ಯೋ, ಏನಾಯ್ತು? ಅದೊಂದು ಹೆಸರ ಅಲ್ವಾ ಬಂಡ ಅಂತ ಹೆಸರ? ನಾನು ಆ ಹೆಸರು ಇಸಿಕೊಂಡು ನಾಳೆ ತಿರುಗಲಿಕ್ಕೆ ಹೋದ್ರೆ ಎಲ್ರು ಹೇಳುವುದಂತದ್ದು ಏನು? ಅಕ ಬಂಡ ಬಂದ, ಅಕ ಬಂಡ ಬಂದ, ಬಂಡ 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 ಬಂಡ, ಮಕ್ಕಳೆಲ್ಲ ತಮಾಷೆ ಮಾಡ್ತಾರೆ. ಅವನಿಗೆ ಅದೇ ನೆನಪು, ಮಾಫಿ ಮಾಡಿ. ಅದು ಬೇಡ, ಅಪ್ಪಯ್ಯ ನನ್ನ ಮಗ ತಪ್ಪಾಯ್ತು ಅಪ್ಪ, ಬಂಡ ಅಂತ ಬೇಡ, ಅದನ್ನು ಸ್ವಲ್ಪ ಉದ್ದ ಮಾಡ್ಬೇಕು. ಹೇಗೆ? ಹೀಗೆ ಮಾಡುವ. ನಿಮ್ಮ ಹೆಸರು ಈಶ್ವರ, ನಾನು ನಿನ್ನ ಮಗ. ಅವ ಬಂಡ ಅಂತ ಹೇಳಿದ್ದು, ಬಂಡೇಶ್ವರ ಅಂತ ಮಾಡುವ. ಹಾಗಾಗುದಿಲ್ಲಪ್ಪ. ಈಶತ್ವ ಅಂದ್ರೆ ನಾಥತ್ವ ಅಂತ ಅರ್ಥ. ಪ್ರಪಂಚದಲ್ಲಿ ಯಾರು ಎಲ್ಲರನ್ನೂ ರಕ್ಷಿಸ್ತಾನ ಅವನಿಗೆ ಮಾತ್ರವೇ ಈಶ ಎನ್ನುವಂತ ಹೆಸರು ಇಡು. ಎಲ್ಲರನ್ನೂ ರಕ್ಷಿಸುವಂತ ಹೊಣೆಗಾರಿಕೆ ನನಗಿರುವುದರಿಂದ ಇಲ್ಲಿ ನಾನೊಬ್ಬನೇ ಈಶ. ಅಪ್ಪಯ್ಯ ಅದು ಹೆಸರು ಒಳ್ಳೇದಿಲ್ಲ, ಏನಾದ್ರೂ ಸ್ವಲ್ಪ ಸೇರಿಸಿ. ಅಯ್ಯೋ ಒಳ್ಳೇದಿಲ್ಲ ಅಂದ್ರೆ ನಿನಗೆ ಯಾರು ಹೇಳಿದ್ರು? ಬಂಡ ಎನ್ನುವುದರ ಅರ್ಥ ಏನು ಬಲ್ಲೆಯ ನೀನು? ಕೊಳ್ಳು ಕಾಡುಗಳೆಲ್ಲವೂ ಕೂಡ ಹೋಗಬೇಕು, ಗಟ್ಟಿಯಾದದ್ದು ಮಾತ್ರವೇ ಉಳಿಯಬೇಕು ಎನ್ನುವುದರ ಹಿಂದಿರೋ ಉದ್ದೇಶ ಅದು ಬಂಡ ಎಂದು. ನನಗೆ ಈ ಗಟ್ಟಿ ಎಲ್ಲ ಹೆಸರು ಬೇಡ, ನನಗೆ ಹೆಸರು ಸ್ವಲ್ಪ ಉದ್ದ, ಸ್ವಲ್ಪ ಒಂದು ಬಂಡ ಕುಮಾರ ಆದ್ರೂ ಇರ್ಲಿ. ಬಂಡ ಕುಮಾರ? ಅಯ್ಯೋ ನಿನ್ನನ್ನು ನೋಡಿದ್ರೆ ಕುಮಾರ ನೋಡಿ, ಇವನು ಕುಮಾರ ಅಂತ ಹೇಳಿ. ಹೌದು, ಅವ ಬಂಡ ಕುಮಾರ, ಕುಮಾರ ಬಂಡ ಅಲ್ಲ, ಕುಮಾರ ಬಂಡ. ಆಗುದಿಲ್ಲ, ಆಗಲೂ ಕೂಡ ಅದು ಕೂಡ. ಹೀಗೆ ಮಾಡು, ಇಲ್ಲಿ ಬಂದಿನಿಂದ ನಿನ್ನದಾದಂತಹ ವ್ಯವಹಾರಗಳನ್ನೆಲ್ಲ ಗಮನಿಸುವಾಗ ಸಾಮಾನ್ಯ ನಮ್ಮವರಿಗೆಲ್ಲ ಸೇರಿದ್ದಂತಹ ವ್ಯಕ್ತಿತ್ವಗಳೆಲ್ಲ ಏನು, ಅದಕ್ಕೆ ವಿಭಿನ್ನವಾದಂತಹ ವ್ಯವಹಾರವನ್ನು ನೀನು ತೋರಿಸ್ತಾ ಇದ್ದೀನಿ. ಆತುರಿ ಕೂಡ ನಿನ್ನನ್ನು ಇಲ್ಲೇ ಕಾಣುತ್ತಾ ಇರುವುದರಿಂದ ನಿನಗೆ ಹೆಸರು ಉದ್ದಾಗಬೇಕಲ್ಲ. ಇನ್ನು ಮುಂದಿನಿಂದ ನೀನು ಬಂಡಾಸುರ, 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 ಅಪ್ಪಯ್ಯ. ಏನು ಒಂದಕ್ಕೂ ಭಾಷೆ ಸಂತಾನ ಇಲ್ಲ. ಹೇಗೆ ಅರ್ಥೈಸಿದೆ ನೀನು? ನಾನು ಆಗಲಿಂದ ಮಾತಾಡ್ತಾ ಇದ್ದನು, ಅವರೆಲ್ಲ ಮಧ್ಯದಿಂದ ಎದ್ದು ಹೋದ್ದು ನೋಡಿದಿರಾ? ನೋಡಿದೆ. ಒಬ್ಬ ಮಾತಾಡುವಾಗ ಮಧ್ಯದಲ್ಲಿ ಎದ್ದು ಹೋಗುವುದರ ಅರ್ಥ ಎಂತದ್ದು? ಏನು ಮಾತಾಡುವವರ ಮಾತು ಒಳ್ಳೇದಿಲ್ಲ ಅಂತಲ್ವ, ಇದು ನನಗೆ ಅಪಮಾನ ಅಲ್ವ ಅಪ್ಪಯ್ಯ? ಹಾಗೆ ಅಲ್ಲವೇ ಇಲ್ಲ. ಮತ್ತೆ ಇಲ್ಲಿರುವವರು ಎಲ್ಲರೂ ಕೂಡ ಕರ್ತವ್ಯದಲ್ಲಿ ತಮ್ಮನ್ನು ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಂಡವರು. ಪ್ರತಿಯೋರ್ವರಿಗೂ ಅವರದ್ದೇ ಆದಂತಹ ಕೆಲಸಗಳು ಉಂಟು, ಅದನ್ನು ಮಾಡುವುದಕ್ಕಾಗಿ ಅವರು ಹೊರಟವರಿದ್ದಾರೆ. ಕೆಲಸ ಎಲ್ರಿಗೂ ಉಂಟಾ? ನನಗೆ ಏನು ಕೆಲಸ? ನಿನಗೆ ಕೆಲಸ ಯಾಕೆ? ಕೆಲಸ ಬೇಕು ಅವರಿಗೆ. ಈಗಷ್ಟೇ ನೀನು ಹುಟ್ಟಿದ್ದಿ, ಹುಟ್ಟಿ ಸ್ವಲ್ಪ ಸಮಯ ಆಯ್ತಷ್ಟೇ ಅಪ್ಪಯ್ಯ. ದೊಡ್ಡವನಾಗುವ ಕೆಲಸ ಇಲ್ಲದಿದ್ರೆ ನನ್ನನ್ನು ಹುಟ್ಟಿಸಿದ್ದು ಯಾಕೆ ಅಂತ ಪ್ರಶ್ನೆ ಬರುವುದಿಲ್ಲ. ಹುಟ್ಟಿಸಿದ್ದು ಯಾಕೆ? ತಿರುಗಾಟ ಆಗ್ಲಿಕ್ಕೆ. ಯಾರು ಒಂದು ಕೆಲಸ ಮಾಡು, ನಿನ್ನ ಹುಟ್ಟಿಗೆ ಯಾರು ಕಾರಣರಾದರು ಅವರೇ ನಿನಗೆ ಬೇಕಾದ ಕೆಲಸವನ್ನು ಕೊಡ್ತಾರೆ. ಈ ಹೊತ್ತಿಗೆ ಜಗದ ತಂದೆಯಾಗಿ ನೀನು ನನ್ನನ್ನು ಒಪ್ಪಿಕೊಂಡಾಗಿದೆ, ನನ್ನ ಎದುರಿಗೆ ಕೈ ಮುಗಿದಾಗಿ ನಿನಗೆ ಹೆಸರನ್ನು ನಾನು ಕೊಟ್ಟಾಗಿದೆ. ನೀನು ಮಾಡಬೇಕಾದಂತಹ ಕೆಲಸಗಳೇನು, ಮುಂದಿನ ನಿನ್ನ ನಡೆಗಳೆಲ್ಲ ಯಾವುದು, ಅದೆಲ್ಲವೂ ನಿನ್ನ ಹುಟ್ಟಿಗೆ ಕಾರಣರಾದ ನಿನ್ನ ಅಮ್ಮನೇ ಹೇಳ್ತಾಳೆ. ಹೋಗು ಅಮ್ಮನಲ್ಲಿ ಮಾತಾಡ. ಕೆಲಸ ಕೊಡುವುದು ಅಮ್ಮನ? ಅಮ್ಮನೇ, ಅಮ್ಮನಲ್ಲೇ ಕೆಲಸ.